ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಹೇರ್ ಪ್ಯಾಕನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದು ಕಬ್ಬಿಣದ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಓಕೆ, ಈಗ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಬಿಸಿಯಾಗ್ತಾ ಇದ್ದ ಹಾಗೆ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಟೀ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಸರಿಯಾಗಿ ಕುದಿಬೇಕು, ಅದರ ಕಲರ್ ಚೆನ್ನಾಗಿ ಬಿಡಬೇಕು, ನಮಗೆ ಬ್ಲ್ಯಾಕ್ ಟೀ ಸಿಗುತ್ತೆ. ಇದನ್ನು ನಾವು ಈ ಹೇರ್ ಪ್ಯಾಕಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಸ್ನೇಹಿತರೆ ನಮ್ಮ ತಲೆ ಕೂದಲಿಗೆ. ನೀವು ಮೆಹಂದಿ ಪ್ಯಾಕನ್ನು ಯೂಸ್ ಮಾಡ್ಕೊಳ್ಳುವಾಗ ಇದನ್ನು ಯೂಸ್ ಮಾಡಿರಬಹುದು. ಅದೇ ಥರ ಇವತ್ತಿನ ಹೇರ್ ಪ್ಯಾಕಲ್ಲೂ ಸಹ ನಾನು ಈ ಟೀ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸರಿಯಾಗಿ ಕುದಿಲಿ. ಚೆನ್ನಾಗಿ ಕುದಿದ ನಂತರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಈಗ ಸರಿಯಾಗಿ ಕುದಿ ಬಂದಿದೆ, ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ. ಹಾಗೆ ಅದೇ ಬಾಣಲೆಯನ್ನು ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಾನು ಸ್ಟ್ರೈನ್ ಮಾಡಿಟ್ಟಂತಹ ಬ್ಲ್ಯಾಕ್ ಟೀಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ 4 ಥರದ ಹೇರ್ ಪ್ಯಾಕ್ ಪೌಡ್ರನ್ನು ನಾನು ಆ್ಯಡ್ ಮಾಡ್ಕೊಳ್ತೇನೆ. ಮೊದಲಿಗೆ 1 ಸ್ಪೂನಷ್ಟು ಆಮ್ಲ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. 1 ಸ್ಪೂನಷ್ಟು ದಾಸವಾಳದ ಪೌಡ್ರನ್ನು ಆ್ಯಡ್ ಮಾಡ್ತೀನಿ. ಹಾಗೆ 1 ಸ್ಪೂನಷ್ಟು ಶೀಕಾಕಾಯಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕೊನೆಯದಾಗಿ 1 ಸ್ಪೂನಷ್ಟು ಭೃಂಗರಾಜದ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸರಿಯಾಗಿ ಕುದಿ ಬರಬೇಕು. ನಾವು ಎಷ್ಟು ನೀರಿಟ್ಟಿದ್ದೇವಲ್ವ ಅದರ ಅರ್ಧದಷ್ಟು ಬರಬೇಕು. ಅಲ್ಲಿಯವರೆಗೆ ನಾವು ಇದೇ ಥರ ಕುದಿಸ್ತಾ ಹೋಗಬೇಕು. ನಾನು ಇಲ್ಲಿ 1 ಸ್ಪೂನಷ್ಟು ತಗೊಂಡಿದ್ದೇನೆ. ನಿಮ್ಮ ಹೇರ್ ತುಂಬಾ ಉದ್ದ ಇದ್ದರೆ ನೀವು ಇದರ ಡಬ್ಬಲಷ್ಟು ತಗೊಳ್ಬೋದು, ಅಂದರೆ ಎಲ್ಲ ಐಟಮನ್ನು 2 ಸ್ಪೂನಷ್ಟು ತಗೋಬಹುದು. ಒಂದು ಸಲ ಹೇರ್ ಪ್ಯಾಕ್ ಮಾಡೋದಕ್ಕೆ ಇಷ್ಟು ಸಾಕಾಗತ್ತೆ. ಇಲ್ಲಿ ತಗೊಂಡಂತಹ ಎಲ್ಲ ಐಟಮ್ಗಳು ನ್ಯಾಚುರಲ್ ಆಗಿ ಸಿಗುವಂತಹ ಐಟಮ್ಗಳೇ, ಇದರಲ್ಲಿ ಯಾವುದೇ ಕೆಮಿಕಲ್ಸ್ಗಳು ಇರುವುದಿಲ್ಲ. ನೀವು ಇದನ್ನು ಶಾಪ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇದು ಅವೈಲೇಬಲ್ ಇದ್ದರೆ ನೀವು ಮನೆಯಲ್ಲೇ ಈ ಪೌಡ್ರನ್ನು ತಯಾರಿಸ್ಬೋದು ಸ್ನೇಹಿತರೆ. ಇದು ನಮ್ಮ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು, ಹೇರ್ ಉದ್ದ ಬರೋಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಹಾಗೆ ಹೇರ್ ಫಾಲ್ ಕಂಟ್ರೋಲು ಆಗುತ್ತೆ, ಹಾಗೆ ಬಿಳಿ ಕೂದಲು ಆಗ್ತಾ ಇರುತ್ತಲ್ಲ, ಸ್ಟಾರ್ಟ್ ಆಗ್ತಾ ಇರುತ್ತಲ್ವ, ಅಂಥವರಿಗೆ ಈ ಹೇರ್ ಪ್ಯಾಕನ್ನು ಹಾಕಿದರೆ ಬಿಳಿ ಹೇರ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಇದು ನಮ್ಮ ತಲೆ ಕೂದಲಿಗೆ ತುಂಬಾ ಒಳ್ಳೆಯ ಕಲರನ್ನು ಕೊಡುತ್ತೆ. ನಿಮಗೆ ಮೆಹಂದಿ ಆ್ಯಡ್ ಮಾಡಬೇಕಾದ್ರೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು, ಆದರೆ ನಾನು ಮೆಹಂದಿಯನ್ನು ಆ್ಯಡ್ ಮಾಡ್ತಾ ಇಲ್ಲ. ಮೆಹಂದಿಯನ್ನು ಆ್ಯಡ್ ಮಾಡಿದರೆ ಇನ್ನೂ ಒಳ್ಳೆಯ ಕಲರನ್ನು ಕೊಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಬನ್ನಿ, 5 ರಿಂದ 6 ನಿಮಿಷದಲ್ಲಿ ಆಗಿಬಿಡುತ್ತೆ. ಈಗ ನೀವು ಇಲ್ಲಿ ಗಮನಿಸ್ಬೋದು ಇದು ಅರ್ಧಕ್ಕೆ ಬಂದಿದೆ. ನಾನು 2 ಲೋಟಷ್ಟು ನೀರನ್ನು ಇಟ್ಟಿದ್ದೆ, ಈಗ 1 ಗ್ಲಾಸ್ನಷ್ಟವರೆಗೆ ನೀರು ಬಂದಿದೆ ನೋಡಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೋಬಹುದು. ಇದಕ್ಕೆ 1 ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೇನೆ, ಇದು ತಣಿಬೇಕು. ನಾನು 1 ರಿಂದ 2 ಗಂಟೆಯಷ್ಟು ಹೊತ್ತು ಹೀಗೆ ಬಿಡ್ತೇನೆ. ನಾವು ಆಮ್ಲ ಪೌಡ್ರನ್ನು ಆ್ಯಡ್ ಮಾಡಿರೋದ್ರಿಂದ, ಹಾಗೆ ಕಬ್ಬಿಣದ ಪಾತ್ರೆಯನ್ನು ಯೂಸ್ ಮಾಡಿರೋದ್ರಿಂದ ಆಮ್ಲ ಪೌಡರ್ ಕಬ್ಬಿಣದ ಪಾತ್ರೆ ಜೊತೆಗೆ ರಿಯಾಕ್ಟ್ ಮಾಡುತ್ತೆ, ಹಾಗೆ ಇದು ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗುತ್ತೆ. ಆದರೆ ನೀವು ಇದನ್ನು 1 ದಿನ ಇಡಬೇಕಾಗತ್ತೆ. ನಾನು ಇಲ್ಲಿ 2 ಗಂಟೆಯಷ್ಟು ಮಾತ್ರ ಇಟ್ಟಿದ್ದೀನಿ. ನೀವು ಇಲ್ಲಿ ಗಮನಿಸ್ಬೋದು ಸೈಡ್ ಸೈಡ್ ನೋಡಿ ಬ್ಲ್ಯಾಕ್ ಆಗಿದೆ ಇದು ಹೇರ್ ಪ್ಯಾಕ್. ನೀವು 1 ದಿನ ಇದೇ ಥರ ಮುಚ್ಚಿಟ್ಟು ಮಾರನೇ ದಿನ ಹಚ್ಚಿದರೆ ಇದು ತುಂಬಾ ಬ್ಲ್ಯಾಕ್ ಕಲರಿಗೆ ಬರುತ್ತೆ ಸ್ನೇಹಿತರೆ. ಆ ಥರನೂ ಮಾಡಿಕೊಂಡು ಹಚ್ಕೋಬೋದು. ಈ ಹೇರ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ, ಹಾಗೆ ನಿಮ್ಮ ಹೇರ್ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಕಪ್ಪಾಗುತ್ತೆ. ನೀವು ಇದನ್ನು ಹೇರ್ಗೆ ಅಪ್ಲೈ ಮಾಡಿ ಮಿನಿಮಮ್ 20 ನಿಮಿಷ ಆದರೆ ಸಹ ಬಿಡಬೇಕಾಗತ್ತೆ, ಅಥವಾ 1/2 ಗಂಟೆ ಸಾಕು. 1/2 ಗಂಟೆ ಆದ ನಂತರ ಹೇರ್ ವಾಶ್ ಮಾಡಬೇಕು. ಯಾವುದೇ ಕೆಮಿಕಲ್ ಶಾಂಪುವನ್ನು ಯೂಸ್ ಮಾಡಬೇಡಿ, ಇದರಲ್ಲಿ ಶೀಕಾಕಾಯಿ ಪೌಡ್ರೆಲ್ಲ ಹಾಕಿದ್ದಿದೆ, ಅದರಿಂದ ಇದು ಶಾಂಪು ಥರನೇ ವರ್ಕ್ ಆಗುತ್ತೆ. ಖಾಲಿ ನೀರು ಹಾಕ್ಕೊಂಡು ವಾಶ್ ಮಾಡಿದರೆ ಸಾಕಾಗತ್ತೆ ಸ್ನೇಹಿತರೆ.